ಅವನ ಹೆಸರು ಸಿದ್ದರಾಮಪ್ಪ, ಹೆಂಡತಿ ಹೆಸರು ಸಾವಿತ್ರವ್ವ, ಸರ್ನೇಮು ಅವರಿರೋ ಊರು ಟಿಮ್ ಟಿಮ್ ಟಿಮ್. ಯಾಕೆ ಟಿಮ್ 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 ಅಂತ ಹೇಳ್ತೇನೆ ಅಂದರೆ ಅವರ ಸರ್ನೇಮು ಮತ್ತು ಊರ ಹೆಸರು ಹೇಳಿಬಿಟ್ರೆ ಈ ಘಟನೆಯನ್ನು ಕೇಳಿದ ಮೇಲೆ ನೀವು ಪಟಕ್ಕನೆ ಅವರ ಹೆಸರನ್ನು ಮತ್ತು ಊರನ್ನು ಹುಡುಕೊಂಡು ಹೋಗಿಬಿಡ್ತೀರಿ ಗ್ಯಾರಂಟಿ. ಹಂಗದ ಇದು ಏನಾತಪ್ಪ ಅಂದ್ರೆ ಈ ಸಿದ್ದರಾಮಪ್ಪ ಮತ್ತು ಸಾವಿತ್ರಮ್ಮ ಅಂತ ಏನಿದ್ರಲ್ಲ ಗಂಡ ಹೆಂಡರು, ಇವರ ಕುಟುಂಬ ಇಡೀ ಊರಿಗೆ ಬಹಳ ಅತ್ಯಂತ ಫೇಮಸ್. ಈತ ಒಂದು ಸಮಾಜದ ಹಿರಿಯ ಆಗಿದ್ದ, ಜನ ಬಹಳ ಮಾನಿಸಿದ್ರು ಇವ್ರ ಕುಟುಂಬವನ್ನು, ವಿಶೇಷವಾಗಿ ಸಿದ್ದರಾಮಪ್ಪನವರಿಗೆ. ಒಬ್ಬ ವ್ಯವಹಾರಸ್ಥ ಶ್ರೀಮಂತ, ಆದ್ರೆ ಅವರಿಗೆ ಮಕ್ಕಳೇ ಆಗಿದ್ದಿಲ್ಲ. ಆ ದೇವರಿಗೆ ಈ ದೇವರಿಗೆ ಹೊರಕೆ ಹೊತ್ತು 9 ವರ್ಷದ ಮ್ಯಾಗ ಬಹುಶಃ ಶ್ರೀಶೈಲಕ್ಕೆ ಹೋಗಿ ಬಂದಿದ್ದಕ್ಕೆ ಮಕ್ಕಳಾದ ಮೇಲೆ ಅವಾಗ ಮಗನಿಗೆ ಮಲ್ಲಿಕಾರ್ಜುನ ಅಂತ ಹೆಸರಿಟ್ರು. ಹೀಗೆ ಜೀವನ ನಡೆದಿತ್ತು. ಹುಡುಗ ಈ ಮಲ್ಲಿಕಾರ್ಜುನ ಅಣ್ಣವ SSLC ಮುಗಿಸಿ ಡಿಪ್ಲೊಮಾ ಹಚ್ಚಿದ. ಹಿಂಗೆ ನಡ್ತಿರಬೇಕಾದ್ರೆ ಡಿಪ್ಲೊಮಾ ಕೊನೆಯ ವರ್ಷ ಇರಬೇಕಾದ್ರೆ ಸಾವಿತ್ರಮ್ಮನಿಗೆ ಅಂದರೆ ಈ ಮಲ್ಲಿಕಾರ್ಜುನ ತಾಯಿಗೆ ಸ್ವಲ್ಪ ಲಕ್ವ ಹೊಡಿತು. ಲಕ್ವ ಹೊಡಿತು ಸ್ವಲ್ಪ ಒಂದು ತುಸು ದಿವಸ ಆಕೆ ಸ್ವಲ್ಪ ಸೀರಿಯಸ್ನೆಸ್ ಇತ್ತು. ಆಕೆಗೆ ಆಕೆ ಒಂದು ಅಪೇಕ್ಷೆ ಇಟ್ಲು ಗಂಡನ ಹತ್ರ, ನಾನು ಬಹುಶಃ ನಾನು ಸತ್ತ ಹೊಕ್ಕೇನ, ಅದಕ್ಕೆ ನನ್ನ ಜೀವ ಅಂತ ಇರುವಾಗಲೇ ನಾನು ನನ್ನ ಮಗನ ಮದುವೆ ನೋಡ್ಬೇಕಂತ ಮಾಡೀನಿ, ಅವ ಮದಿ ಆಗ್ಬೇಕು ಅನ್ನಂತ ಅನ್ಲಕ್ಕಿ. ಅವಾಗ ಸರಿ ಅನ್ನಿಸ್ತಾಕಿದ್ದು. ಹೀಗಾಗಿ ಸಿದ್ದರಾಮಪ್ಪ ತಮ್ಮ ತಂಗಿ ಮಗಳು ಶ್ರೀದೇವಿ ಅಂತಿದ್ಲು. ಶ್ರೀದೇವಿನ ಆಕೆಗಿನ್ನೂ 14-15 ವಯಸ್ಸಂತ ಆಕೆನ ತಗೊಂತೀನಿ ಅಂತ ಮಾತು ಕೊಟ್ಟು ಯಾದಿ ಮ್ಯಾ ಶಾದಿ ಅಂತ ಅವಾಗ ಇತ್ತು, ಯಾದಿ ಮ್ಯಾ ಶಾದಿ ಅಂತ ಮಾಡಿಕೊಂಡು ಸಸಿನ ಆಕೆ ಸಣ್ಣಾಕಿದ್ದ ಕಾರಣ ಅನ್ಕ ಅಲ್ಲೇ ಇರಲಿ ನಾ ಮತ್ತೆ ಕರ್ಕೊಂಬರ್ತೀವಿ ಅಂತಕೊಂಡು ಹೇಳಿ ಮದುವೆ ಅಂತೂ ಮಾಡಿಬಿಟ್ರು. ಸಾವಿತ್ರಮ್ಮ ಖುಷಿ ಆಯಿತು. ಈ ಖುಷಿಯೊಳಗೆ ಎಲ್ಲರೂ ತಿಳ್ಕೊಂಡಿದ್ರು ಆಕೆ ಕಣ್ಣು ಮುಸ್ತಳ ಅಂತ ತಿಳ್ಕೊಂಡವರು ಆಕೆ ಕಣ್ ತೆರದ್ಲು. ಖುಷಿಯೊಳಗೆ ಕಣ್ ತೆರದ್ಲು ಆಕಿ, ಮತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಹಾಕೊಂತ ಹೋತು. ಈಗ ಈತ ಡಿಪ್ಲೊಮಾ ಮುಗಿಸಿ ಬಿಇ ಹಚ್ಚಿದ. ಬಿಇ ಹಚ್ಚಿ ಬಿಇ 2ನೇ ವರ್ಷ ಇರುವಾಗಲೇ ಆಕೆ ಸಾವಿತ್ರಮ್ಮ ಸ್ವಲ್ಪ ಆರೋಗ್ಯದ ಏರುಪೇರಿನೊಳಗೆ ತೀರ್ಕೊಂಡ್ಬಿಟ್ಲು. ಈಗ ಶ್ರೀದೇವಿ ಹೆಂಡತಿ ಮಲ್ಲಿಕಾರ್ಜುನ ಹೆಂಡತಿ ಶ್ರೀದೇವಿನ ಕರ್ಕೊಂಬಂದ್ರು ಮನೆಗೆ. ಸಂಸಾರ ನಡೀತು, ಇಲ್ಲ ಅಭ್ಯಾಸ ನಡೀತಾ ಅವನದು. ಮುಂದೆ ಬಿಇ ಮುಗಿಯೋತ್ರಿಗೆ ಅವಗೊಂದು ಹುಡುಗಿ ಹುಡ್ತು ಅವರಿಗೆ. ಹುಡುಗಿ ಹುಡ್ತು ಬೋರಮ್ ಅಂತ ಹೆಸರು ಇಟ್ರು ಆಕೆಗೆ. ಬೋರಮ್ ಅಂತೂ ಇಟ್ರು, ಮತ್ತು ಅವರ ಅವನ ಹೆಸರು ಅವನ ಹೆಸರು ಇರಲಿ ಅಂತ ತಿಳ್ಕೊಂಡು ಸಾವಿತ್ರಿನೂ ಇಟ್ರು, ಬೋರಮ್ಮನೂ ಅಂತ ಇಟ್ರು. ಸೊ ಹೀಗೆ ಜೀವನ ನಡೆದಾಗ ಈತನ ಬಿಇ ಮುಗಿತಲ್ಲ, ಬಿಇ ಮುಗಿದ್ಮೇಲೆ ಈ ಬಿಇ ಮತ್ತು MTech ಇಂಥದ ಹೈಯರ್ ಇಂಜಿನಿಯರಿಂಗ್ ಎಜುಕೇಷನ್ ಮುಗಿಸಿದವ್ರಿಗೆ ಹಳ್ಳಿಯಾಗೇನು ಕೆಲಸ ಇರುತ್ತೆ. ಹೀಗಾಗಿ ಆತ ಮದ್ರಾಸಕ್ಕೆ ಹೋದ, ಇನ್ಫೋಸಿಸ್ ತೊಳಗೆ ಹೋದ. ಪದೇ ಪದೇ ದಿನ ದಿನ ಹೆಂಡತಿ ಅಪ್ಪನ ಕೂಡ ಮಾತಾಡ್ತಿದ್ದ, ಮಗುವಿನ ಅಲ್ಲೇ ಮೊಬೈಲ್ನೇ ಮಾತಾಡ್ ಮುದ್ದಿಸ್ತಿದ್ದ. ಹೀಗೆ ನಡೆದಿತ್ತು. ಇಂಥ ಇದು ಇವ್ರ ಜೀವನದೊಳಗೆ ಒಂದು ಬಿರುಗಾಳಿ ಬೀಸ್ತು. ಅಲ್ಲಿ ಇನ್ಫೋಸಿಸ್ದಾಗ ನೌಕರಿ ಮಾಡ್ತಿರ್ಬೇಕಾದ್ರೆ ನೂರ್ಜಾ ಅಂತಕೊಂಡು ಒಬ್ಬ ಮುಸ್ಲಿಂ ಹುಡುಗಿ ಕೂಡ ಇವಾಗ ತನಗ ಅರಿಯದಂಗ ಲವ್ ನ್ಯಾಶಿಕ್ ಬಿದ್ದ. ಲವ್ ನ್ಯಾಶಿಕ್ ಬಿದ್ದ ಏನೋ
ಹೆಂಡತಿಯಿಂದ ದೂರಿದ್ದುಕೋ ಏನೋ ಮಾನವೀಯ ಆಸೆಗಳನ್ನು ಹತ್ತಿಕ್ಕದೆ ಅವಳ ಜೊತೆ ಕೂಡಿಬಿಟ್ಟ. ಕೂಡಿಬಿಟ್ಟದ್ದಕ್ಕೆ ಮುಂದೆ ಗೊತ್ತಾಯ್ತಲ್ಲ ಆಕೆ ಪ್ರೆಗ್ನೆಂಟ್ ಆದ್ಲು. ನೀವು ನಾನು ಮದುವೆ ಮಾಡಿಕೊಳ್ಳೇಬೇಕು ಅಂತ ಕೊಂಡು ಗಂಟು ಇರಲು ಅವರ ಅಪ್ಪ ಅಮ್ಮಗೆ ತಿಳಿಸಿರಲು. ತಿಳಿಸಿದ ಕೂಡಲೇ ಅವರು ಇವನ್ನ ಬ್ಲ್ಯಾಕ್ಮೇಲ್ ಮಾಡಿ, ಬ್ಲ್ಯಾಕ್ಮೇಲ್ ಅಂತಲ್ಲ, ಅವರು ಮನೆ ಕರೆಸ್ಕೊಂಡು ನೀವು ಆಕೆ ಮದುವೆ ಆಗಲೇಬೇಕು ಇಡ್ಕಪ್ಪ ಅಂತಂದ್ರೆ ದೊಡ್ಡ ರಾಧ ಅಂತಾಗತ್ತ ಹಂಗೆ ಹಿಂಗೆ ಅಂತಂದರು. ಇವತ್ತು ಅನಿವಾರ್ಯ ಅಮ್ಮ ಮದುವೆ ಆಗೇ ಬಿಟ್ಟ. ಇದು ಊರಲ್ಲಿರ್ತಕ್ಕಂಥ ಅಪ್ಪಗೆ ಗೊತ್ತಾಗಲಿಲ್ಲ, ಹೆಂಡತಿಗೂ ಗೊತ್ತಾಗಲಿಲ್ಲ. ಮುಂದೆ ಮದುವೆ ಆದ ಕೂಡಲೇ ಅವ್ರ ಒತ್ತಾಯ ಬಂತು, ನೀನು ನಮ್ಮ ಧರ್ಮದ ಪ್ರಕಾರ ನೀನು ಇದು ಆಗಬೇಕು, ಮತಾಂತರ ಆಗಬೇಕು ಅಂದರು. ಮತಾಂತರ ಮಾಡಿದರು. ಇವ ಮಲ್ಲಿಕಾರ್ಜುನ್ ಹೋಗಿ ಮಲ್ಲಿಕ್ ಸಾಬ್ ಆದ. ಮಲ್ಲಿಕ್ ಸಾಬ್ ಆದ ಏನೋ ಒಂದು ಆ ಕಡೆ ಒಂದು ಒತ್ತಡ ಇಲ್ಲಿ ಇದು ಯಾಕೋ ಒಂದು ಅವನಿಗೆ ಒಂಥರ ಇನ್ನರ್ ಕಾನ್ಷಿಯಸ್ನೆಸ್ ಬಹಳ ಇದಾಗ್ತಾ ಇತ್ತು ಅವನಿಗೆ. ಟೀ 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 ಅಂತಿತ್ತು, ನೀ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು. ಇದನ್ನ ಈ ನೂರ್ಜಹಾ ಅಂತಕ್ಕಂಥ ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿದ್ದು ಯಾರ್ಯಾರಿಗೂ ಆಗಲಾರ್ದಂಗೆ ಇವ ಎಚ್ಚರಿಕೆ ವಹಿಸ್ತಾನೇ ಇದ್ದ. ಸುಮ್ಮನೆ ಸಹಜವಾಗಿ ಮನೆಗೆ ಫೋನ್ ಮಾಡ್ತಾ ಇದ್ದ. ಒಂದೆರಡು ಸಲ ಹೋಗಿನೂ ಬಂದ. ಹಿಂಗೆ ನಾಲ್ಕೈದು ವರ್ಷ ಕಳಿ ಹೊತ್ತರಿಗೆ ಮೂರು ಮಕ್ಕಳಾದವು, ಈ ನೂರ್ಜಹಾ ಮತ್ತು ಮಲ್ಲಿಕ್ ಸಾಬ್. ಮೈನುದ್ದೀನ ಮತ್ತು ಅಜರುದ್ದೀನ ಮತ್ತು ಮಮತಾಜ್ ಅಂತ ತಿಳ್ಕೊಂಡು ಮೂರು ಮಕ್ಕಳಾಗಿಬಿಟ್ರು. ಆದರೆ ಏನೋ ಒಂದು ಪ್ರಾರಂಭದಲ್ಲಿ ಒಂದು ಲೈಂಗಿಕ ಆಕರ್ಷಣೆ ಇತ್ತು, ಏನೋ ಸಿಕ್ಕೊಂಬಿಟ್ಟು ಈ ಮೂರು ಮಕ್ಕಳನ್ನ ಹಡ್ದ. ಇದೇ ದೊಡ್ಡ ಮತ್ತು ಇದು ಪ್ರತ್ಯೇಕ ಇದೇ ಸಂಸಾರ ಆಯಿತು. ಅವರು ದಿನಾಲು ನೀ ನಮಾಜ್ ಮಾಡೋಕ್ಕೆ ಬರಬೇಕು, ನಮ್ಮ ಧರ್ಮದ ಪಾಲನೆ ನೀನು ಮಾಡ್ತಾ ಇಲ್ಲ ಸರಿಯಾಗಿ, ಹಾಗೆ ಹೀಗೆ ಅಂತ ಕಿರುಕುಳ ಕೊಡ್ತಾಯಿದ್ರು. ಇವ ಒತ್ತಾಯಕ್ಕೆ ನಮಾಜ್ಗೂ ಹೋಗ್ತಿದ್ದ. ಅಲ್ಲಿ ನಮಾಜ್ ಮಾಡೋ ಕಾಲಕ್ಕೆ ಇವನಿಗೆ ಬಿರ್ಲಿಂಗ್ ಪೂಜೆ ನೆನಪು ಬರ್ತಿತ್ತು. ಮನಸ್ಸಿಗೆ ಭಾಳ ಘಾಸಿ ಹಾಕತ್ತು. ನಾ ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊಂಡು, ನಾ ಏನಾದೆ, ಏನಾಯ್ತು ನನ್ನ ಬದುಕು ಅಂತ ತಿಳ್ಕೊಂಡು ಭಾಳ ಬೇಸರ ಆಯಿತು. ಅವಾಗವಾಗ ಅವಾಗ ಆತ್ಮಹತ್ಯೆ ವಿಚಾರನೂ ಬರಕತ್ತು. ಮಕ್ಕಳು ಕಾಡಾಕತ್ತಿದ್ದು, ಹೆಂಡತಿ ಒತ್ತಡ ಶುರು ಆಯಿತು. ಆನಂತರ ಈ ಅವ ಹೆಂಡತಿಗಿಂತ ಹೆಂಡತಿ ಅಪ್ಪ ಒಂದು ಅವ್ರ ಮನೆಯವರ ವಿಚಿತ್ರ ವಿಚಿತ್ರ ವರ್ತನೆಗಳು ಭಾಳ ಬೇಜಾರು ತರಕತ್ತಿದ್ದು. ಅವರ ಧರ್ಮಗುರುಗಳು ಕರೆಸಿ ಇವು ಏನೇನೋ ಹೇಳಿದರು. ಇದೆಲ್ಲ ಕೊನೆಗೆ ಮೀರಿ ಅವ ಕಡೆಗೂ ಒಂದು ಡಿಸೈಡ್ ಮಾಡಿಕೊಂಡು ನಿದ್ದೆ ಗುಡಿಗೆ ತಗೊಂಡು ಒಂದು ಲಾಜ್ನ ಹೋಗಿ ಮಲ್ಕೊಂಡ್ಬಿಟ್ಟ. ಆವಾಗ ನಿದ್ದೆ ಗುಡಿಗೆ ತಗೊಂಡು ಅನ್ಕಾನ್ಷಿಯಸ್ ಆಗಿದ್ದಕ್ಕೆ ಅವನ್ನ ಮತ್ತೆ ದವಾಖಾನೆಗೆ ಸೇರಿಸಿದ್ರು. ಅದು ಒಂದು ಕ್ರಿಶ್ಚಿಯನ್ ಮಿಷನರಿ ಹಾಸ್ಪಿಟಲ್ ಇತ್ತು. ಡಾಕ್ಟರ್ ಕೂಡ ಕ್ರಿಶ್ಚಿಯನ್ ಇದ್ದ. ಇವನು ಭಾಳ ಚಂದಗ ಅಲ್ಲಿ ದವಾಖಾನೆ ನೋಡಿಕೊಂಡ್ರು. ಎಚ್ಚರ ಆಯ್ತು. ಎಚ್ಚರಾಗನ ನೀ ಯಾಕೆ ಹೀಗೆ ಮಾಡಿಕೊಂಡೆ ಮಗ ಅಂದುಕೊಂಡು ಡಾಕ್ಟರ್ ಭಾಳ ಪ್ರೀತಿಯಿಂದ ಮಾತಾಡಿಸಿದರು. ಮಾತಾಡಿಸಿದ ಮೇಲೆ ನನಗೆ ಭಾಳ ಬೇಜಾರಾಗೈತೆ ಹಾಂಗೆ ಹಿಂಗೆ ಅಂತ ಹೇಳಿದ. ಹೇಳನ ಆತ ಒಂದು ಸಜೆಷನ್ ಮಾಡಿದ, ನೀನು ನಾನು ಹೇಳ್ದಂಗೆ ಕೇಳು, ನೀ ಸುಖದಿಂದ ಇರ್ತೀಯ ಅಂತಂದ. ಈತ ತನ್ನ ವೃತ್ತಾಂತವನ್ನು ಪೂರ್ಣ ಹೇಳಿದ್ದಿಲ್ಲ, ಬರೀ ನನ್ನ ಫ್ಯಾಮಿಲಿ ಮ್ಯಾಟರ್ಸ್ನಿಂದಾಗಿ ಇಷ್ಟ ಹೇಳಿದ್ದ. ಅದಕ್ಕೆ ಮುಂದೆ ಆ ಡಾಕ್ಟರ್ ಅವನು ಕರ್ಕೊಂಡೋಗಿ ತನ್ನ ಮಗಳನ್ನ ಪರಿಚಯ ಮಾಡಿಕೊಟ್ಟು, ಮಾರ್ಗರೇಟ್ ಅಂತಿಕೊಂಡು ತನ್ನ ಮಗಳನ್ನ ಪರಿಚಯ ಮಾಡಿಕೊಟ್ಟು, ನೀಕಿನ ಮದುವೆ ಆಗು, ನಿನ್ನ ನೋಡಿಕೊಳ್ಳೋ ಜವಾಬ್ದಾರಿ, ಸುಖದಿಂದ ಇರತಕ್ಕಂಥ ಇದನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು ಅಂತಂದ. ಅದಕ್ಕೆ ಅವಾಗ ನೂರ್ ಜಾ ಬಗೆಗೆ ಅಸಡ್ಡೆ ಶುರು ಆಗಿಬಿಟ್ಟಿತ್ತು. ಇವರ ಒತ್ತಡಕ್ಕೆ ಮನದು ಈ ಮಾರ್ಗರೇಟ್ ಅನ್ನ ಮದುವೆ ಆಗಿಬಿಟ್ಟ. ಅವಾಗ ಅವರು ಕೂಡ ಇವಾಗ ಒತ್ತಾಯ ಮಾಡಿದರು, ನಿನಗೆ ಮ್ಯಾಥ್ಯೂ ಅಂತ ಹೊಸ ನಾಮಕರಣ ಮಾಡ್ತೀವಿ ಅಂತಂದರು. ಮ್ಯಾಥ್ಯೂ ಮತ್ತು ಮಾರ್ಗರೇಟ್ ಇಬ್ಬರು ಚಂದಾಗ ಜೀವನ ಶುರು ಮಾಡಿದರು. ಬಹಳ ಪ್ರಾರಂಭದ ಜೀವನ ಬಹಳ ಆಕರ್ಷಣೀಯ ಆಗಿತ್ತು ಮತ್ತು ಅದಕ್ಕೆ ಚಲನೂ ಇದ್ಲು.
ಮತ್ತು ಇವರ ದಾಂಪತ್ಯದ ಫಲವಾಗಿ ಒಂದು ಹುಡುಗ ಹುಟ್ಟಿದ. ಅವನಿಗೆ ಫರ್ನಾಂಡಿಸ್ ಅಂತ ಹೆಸರಿಟ್ಟರು. ಹೀಗಾಯಿತು. ಇಷ್ಟೆಲ್ಲ ಆಗ್ತಿರಬೇಕಾದ್ರೆ ಒಮ್ಮೆ ಸಿದ್ದರಾಮಪ್ಪ ಬಹಳ ಸೀರಿಯಸ್ ಆಗಿ ಏನಂತ ತಿಳ್ಕೊಂಡು ಫೋನ್ ಬರ್ತದೆ. ಅವಾಗ ಅವ ಹಳ್ಳಿಗೆ ಓಡಿ ಹೋಗ್ತಾನ ಅಪ್ಪಗೆ ಏನು ತೊಂದರೆ ಆಗಿತ್ತೆ ಅಂತ ತಿಳ್ಕೊಂಡು ನೋಡಲಿಕ್ಕೆ. ಅಪ್ಪ ಅವನ ಕಡೆಯಿಂದ ಪ್ರಮಾಣ ಮಾಡಿಸ್ಕೊಂತಾನ, ನಾನು ಸತ್ತ ಮೇಲೆ ಮತ್ತೆ ಇದು ಬಿಸ್ನೆಸ್ ನೋಡ್ಕೊಳ್ಳೋದು ಯಾರು, ಮಣಿತನ ನೋಡ್ಕೊಳ್ಳೋದು ಯಾರು, ನೀನು ಇನ್ನ ಮದ್ರಾಸಿಗೂ ಹೋಗಂಗಿಲ್ಲ, ಎಲ್ಲಿಯೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು ಅಂತ ಪ್ರಮಾಣ ಮಾಡ್ಕೊತಾನ. ಪ್ರಮಾಣ ಮಾಡಿಕೊಂಡು ಅವನ ಕೈ ಮೇಲೆ ಕೈ ಹಾಕಿಸ್ಕೊಂಡು ಇವ ಹೂ ಅಂದಿಂದ ಅವನಿಗೆ ಸ್ವಲ್ಪ ನಿರಂಬಳ ಆಗತ್ತ. ನಿರಂಬಳ ಆದ ಕೂಡಲೇ ಒಂದು ನಾಲ್ಕು ದಿವಸ ಇರ್ತಾನ ಮನ್ಯಾಗ. ಇದ್ದ ಕೂಡಲೇ ಇವೆಲ್ಲ ಕಾಡಕ್ಕೆ ಶುರು ಹಾಕೋ ನೆನಪುಗಳು, ನಾ ಏನು ಮಾಡಿದೆ, ನನ್ನ ಜೀವನ ಏನಾಯ್ತು ಅಂತ ತಿಳ್ಕೊಂಡು. ಇಲ್ಲಿ ನೂರ್ ಜಹಾ ಇವ ಬರಲಾರ್ದಕ್ಕೆ ಹುಡುಕ್ಯಾಡಿ 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 ಇವಂದು ಮನೆಗೆ ಫೋನ್ ಮಾಡ್ತಾಳ. ಮನೆ ಅಡ್ರೆಸ್ಸಿಗೆ ಫೋನ್ ಮಾಡಿದಾಗ ಇವನು ಸಿಗ್ತಾನ, ಅವ್ರ ಅಪ್ಪ ಸಿಗ್ತಾನ, ಕತೆ ಗೊತ್ತಾಗುತ್ತೆ. ಮುಂದೆ ಹಾಂಗ ಆಕೆ ಮಾರ್ಗ್ರೆಟ್ನು ಫೋನ್ ಮಾಡ್ತಾಳ, ಮಾರ್ಗ್ರೆಟ್ ಫೋನ್ ಮಾಡ್ತಾಳ, ನೂರ್ಜಾ ಫೋನ್ ಮಾಡ್ತಾರ, ಎಲ್ಲ ಸಿಕ್ಕಾಕೊಂಡ್ಬಿಡ್ತಾನ, ಎಲ್ಲ ಕತೆ ಹೇಳ್ತಾನ ಅಪ್ಪನ ಮುಂದೆ. ಕತೆ ಹೇಳಿದ ಕೂಡಲೇ ಆಗಿದ್ದಾಗಿ ಹೋಯ್ತು, ಅವರೆಲ್ಲರೂ ಕರೆಸಂತಾನ ಅಪ್ಪ. ಈ ನೌಕರಿ ಬಿಟ್ಟ ಬಂದಿದ್ದ, ನೌಕರಿ ರಾಜೀನಾಮೆ ಕೊಟ್ಟ, ಇಲ್ಲಿಂದ್ರೆ ಕೊಟ್ಟು ಅವ್ರ ಹುಟ್ಟರು ಬರ್ಲಿಕ್ಕೆ ಹೇಳ್ತಾನ. ಏಕದಮ್ಮ ಹಿಂತಿಗೂ ಹೇಳಿ ನೀನು ಒಪ್ಕೊಳ್ಳಿಕ್ಕೆ ನಾನು ಸಾಯ್ತೀನಿ ಅಂತಾನ. ಇಷ್ಟು ಇಷ್ಟು ಬೆದರಿಕೆ ಹಾಕಿದ್ದಕ್ಕೆ ಹೂ ಅಂತಾಳ ಒಲ್ಲದ ಮನಸ್ಸಿನಿಂದ. ಹಿಂಗೆ ಎಲ್ಲರೂ ಕೂಡ್ತಾರ, ಸಂಸಾರ ವಿಚಿತ್ರ ಸಂಸಾರ. ಮಲ್ಲಿಕಾರ್ಜುನ ಹೋಗಿ ಮಲ್ಲಿಕ್ ಸಾಬ್ ಆದ, ಮಲ್ಲಿಕ್ ಸಾಬ್ ಹೋಗಿ ಮ್ಯಾಥ್ಯೂ ಆದ. ಯಾರೋ ಇವ್ರ ಮನೆಗೆ ಸಿದ್ದರಾಮಪ್ಪ ಮಾತಾಡ್ಸಕ್ ಬಂದವ್ರು ಇವರೆಲ್ಲ ಯಾರು ಅಂತ ಕೇಳಿದಾಗ, ಇವ್ರ ಮೂರು ಮಂದಿನ ಸ್ವಸ್ಥ ಯಾರಣ್ಣವ, ಇವ್ರು ಯಾರಣ್ಣವ್, ಮೊಮ್ಮಕ್ಕಳ ಹೆಸರು ಹೇಳವ, ಈಕೆ ನನ್ನ ಮೊಮ್ಮಗಳು ಅಂತಿಕೊಂಡು ಆಕೆ ಹೆಸರು ಸಾವಿತ್ರಿ ಅಂತಿಟ್ಟರು. ಈಕೆ ಸಾವಿತ್ರಿ ಊರ್ಪ ಪೂರಮ್ಮ, ಇವ ಮೈನುದ್ದೀನ ಅಜರುದ್ದೀನ, ಆನಂತರ ಮಮತಾಜ, ಈಕೆ ಮಾರ್ಗ್ರೇಟ್. ಹಿಂಗೆಲ್ಲ ಹೇಳಾಕತ್ತ ನಮ್ಮ ಮಂದಿ ಒಟ್ಟರು, ಇದೆಂಥ ವಿಚಿತ್ರ ಸಂಸಾರ ಅಂತಿಕೊಂಡು ಎದುರು ಎದುರಿಗೇನೆ ನಗಾಕತ್ತಿದ್ರು. ಬಹಳ ಸಿದ್ದರಾಮಪ್ಪಗೆ ಇನ್ಸಲ್ಟ್ ಹಾಕಿತ್ತು ಇದನ್ನು ನೋಡಿ. ಇವಗೂ ವಿಚಿತ್ರ ಹಿಂಸಾ ಹಾಕಿತ್ತು. ಕಡೆಕ ಸ್ವಾಮಿಗಳನ್ನ ಕರೆಸಿದ, ಇವರೆಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ರಿ ಅಂದ ಸರಿಯಾಗತ್ತ ಅಂತಂದ. ಅವಾಗ ಒಟ್ಟರಿಗೂ ಲಿಂಗ ದೀಕ್ಷೆ ಕೊಡೋದು ಬೇಡ, ಯಾಕಂದ್ರೆ ಮತ್ತೆ ಇವರು ಮೂರು ಮಂದಿ ಹೆಣ್ಮಕ್ಳು ಮದುವೆ ಆಗ್ಯಾದ ಮತ್ತೆ ಇದು ದೊಡ್ಡ ಶಿಕ್ಷೆ ಆಗತ್ತ ಅವಾಗ. ಅದಕ್ಕೆ ಅವನ ಹೆಸರು ಮಲ್ಲಿಕ್ ಸಾಬನೇ ಇರಲಿ, ಯಾಕಂದ್ರೆ ಅಲ್ಲಿ ಹೊರಬ್ರೆ ಐತಲ್ಲ, ಐದೈದು ಮಂದಿ ಆದರೂ ಸಹಿತ ಅವನಿಗೆ ಶಿಕ್ಷೆ ಆಗುವುದಿಲ್ಲ ಅಂದರು. ಅವನಿಗೆ ಭಾಳ ಕೆಟ್ಟ ಅನ್ಸಾಕತ್ತು, ಮಾನಸಿಕ ಆತು. ಮಾನಸಿಕ ಆಗೋಣ, ಒಂದು ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋದ. ಒಂದು ವಿಚಿತ್ರವಾದ ಸಂಸಾರ, ವಿಚಿತ್ರವಾದ ಕಥೆ, ನಡೆದ ಕಥೆ ಇದು. ಅದಕ್ಕೆ ನಾ ಹೇಳಿದೆ, ಈ ಕಥೆ ಕೇಳಿ ಅವ್ರ ಸರ್ನೇಮ್ ಹೇಳಿದ್ರ, ಊರು ಹೇಳಿದ್ರ, ನೀವು ಅವ್ರ ಮನೆ ನೋಡಕ್ ಹೋಗ್ತಿದ್ರಿಲ್ಲ ಹೇಳ್ರಿ ಬೇಕಾರ. ಅದಕ್ಕೆ ನಾನು ನಿಮ್ಗೆ ಹೇಳಿಲ್ಲ, ನಾನು ಅತ್ಯಂತ ಸಂಕ್ಷಿಪ್ತದಲ್ಲಿ ಹೇಳೀನಿ. ಅವರಪ್ಪ ನನ್ನ ಮುಂದೆ ತೋಡ್ಕೊಂಡದ್ದನ್ನು, ಇದನ್ನು ಈ ಘಟನೆಯನ್ನು ನಿಮ್ಮ ಮುಂದೆ ಸಂಕ್ಷಿಪ್ತ ರೂಪದಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ನಾನು ಅವ್ರ ಮನೆಗೆ ಹೋಗಿ ಬಂದೀನಿ, ಎಲ್ಲರೂ ಚಂದಿದ್ರು, ಭಾಳ ಚಂದಿದ್ರು. ಆದ್ರೆ ಚಂದಿದ್ದರ ಜೊತೆಗೆ ಸಮಸ್ಯೆಗಳು ತಂದಿದ್ರು, ಅವರು ತಮ್ಮ ಜೊತೆ ಸಮಸ್ಯೆಗಳು ಕೂಡ ತಂದಿದ್ರು. ಇಷ್ಟೇ ನನಗೆ ಅವಾಗ ಅನಿಸ್ತಿತ್ತು, ಮನುಷ್ಯ ಮಲ್ಲಿಕಾರ್ಜುನ ಅವ ಒಬ್ಬನೇ ಇದ್ದ, ಅವನ ಧರ್ಮ ಬದಲಿ ಆಯ್ತು, ಹೆಸರು ಬದಲಿ ಆಯ್ತು, ಆತ ಅವನೇ ಇದ್ದ. ಲಿಂಗಾಯತ ಆಗೋಕ್ಕಿಂತ ಮುಂಚೆ ಅವ ಅವನೇ ಇದ್ದ, ಹೆಸರುಡಕ್ಕಿಂತ ಮುಂಚೆ ಅವ ಅವನೇ ಇದ್ದ. ಆ ಹೆಸರು ಇಲ್ಲದ ಆತ ಮಲ್ಲಿಕಾರ್ಜುನ ಆದ. ಮಲ್ಲಿಕಾರ್ಜುನ ಆಗಿ ಸುಮ್ಮನೆ ಯಾರನ್ನ ಲವ್ ಮಾಡಿ ನಿಂತುಕೊಂಡು, ನೂರ್ ಜಹಾನ್ ಲವ್ ಮಾಡಿ ನಿಂತುಕೊಂಡು ಮಲ್ಲಿಕ್ ಸಾಬ್ ಆದ.
ಏನೋ ಮತ್ತೆ ಅವನ ಜೀವನದೊಳಗೆ ಒಂದು ಘಟನಾ ನಡೆದು, ಹಾ ಮತ್ತೆ ಮಾರ್ಗಟ್ಟಿಡ್ ಮದುವೆ ಆದ, ಅವಾಗ ಮೆಥ್ಯೂ ಆದ, ಬದಲಿಯಾಗಿದ್ದ್ಯಾರು ಪ್ರಶ್ನೆ ಹಾಕೊಳ್ಳಿ. ಹಾಗೇ ನಾವು ಇದು ಅತೀತದ, ಅದಕ್ಕೆ ಹೆಸರಿಲ್ಲ, ಅದಕ್ಕೆ ಧರ್ಮ ಇಲ್ಲ. ಧರ್ಮದ ಮತ್ತು ಹೆಸರಿನ ಅತೀತದ ಅದು, ಅದು ಮೊದಲು ಇತ್ತು, ಹೆಸರು ಬದಲಿ ಆದಾಗಲೂ ಇತ್ತು ಅದು. ಈ ಸತ್ಯ ಗೊತ್ತಾದಾಗ ಏನು ಅನಿಸೋದಿಲ್ಲ ಕರೆ, ಆದ್ರೆ ಈ ಜ್ಞಾನ ಎಲ್ಲರಿಗೂ ಬೇಕಲ್ಲ. ಹೀಗಾಗಿ ಆತ ಮುಸ್ಲಿಂ, ಆತ ಹಿಂದೂ, ಆತ ಕ್ರಿಸ್ತ, ಆತ ಜೈನ, ಆತ ಪಾರ್ಸಿ, ಈ ಥರ ಆತ ಸಿಖ್, ಹೀಗೆಲ್ಲ ಈ ಥರ ಹೇಳ್ಕೊತ ಹೋಗ್ತಾರೆ. ಆದರೆ ಒಳಗಿನಕ್ಕೆ ಒಳಗೆ ಅದು ಇದೆ ಅಲ್ಲ, ಅದಕ್ಕೆ ಅದು ಸಿಖ್ನೂ ಅಲ್ಲ, ಹಿಂದೂನೂ ಅಲ್ಲ, ಲಿಂಗಾಯತನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ. ಆದರೆ ಈ ಸತ್ಯ ಅರ್ಗಿಸ್ಕೊಳ್ಳೋಕ್ಕೆ ಭಾಳ ಕಠಿಣ ಅನಿಸ್ತದೆ. ಇದು ನಾನು ಹೇಳೋದು ಜ್ಞಾನ ಆಯ್ತು ಕರೆ, ಒಂದು ಆಧ್ಯಾತ್ಮಿಕ ಜ್ಞಾನ ಆಯಿತು, ಬಟ್ ಇದು ಸಹಿಸಿಕೊಡುವಂಥ ಮಾತಲ್ಲ. ಇದು ಚೆಂದಾಗಿ ಸಮಾಧಾನದಿಂದ ಜೀವಿಸ್ತಕ್ಕಂಥ ಘಟನೆ ಅಲ್ಲ, ಜೀವನ ಅಲ್ಲ ಆ್ಯಕ್ಚುಲಿ. ಅದಕ್ಕೆ ಸಹಿತ ಅವರು ಇನ್ನೂ ಜೀವಂತದರ ಹೆಸರುಗಳು, ಲಿಂಗ ದೀಕ್ಷೆ ಕೊಟ್ಟ ಮೇಲೆ ಕ್ರಿಶ್ಚಿಯನ್ ಮತ್ತು ಹುಡುಗರ, ಕ್ರಿಶ್ಚಿಯನ್ ಹುಡುಗರ ಮತ್ತು ಮುಸ್ಲಿಂ ಹುಡುಗರ ಹೆಸರುಗಳು ಬದಲಿ ಮಾಡ್ಯಾರ. ಆದರೆ ಇಮ್ಮ ಮಲ್ಲಿಕ್ ಸಾಬ್ ಉರ್ಫ್ ಮಲ್ಲಿಕಾರ್ಜುನ್, ಮಲ್ಲಿಕ್ ಮಲ್ಲಿಕ್ ಅಂತ ಕರೀತಾರೆ ಅವಾಗ. ಮಲ್ಲಿಕ್ ಹೋಗಿ ಮಲ್ಲಿಕಾರ್ಜುನ್ ಹೋಗಿ ಮಲ್ಲಿಕ್ ಅಂತಿತ್ತು, ಈಗ ಮಲ್ಲಿಕ್ ಸಾಬ್ ಹೋಗಿ ಮಲ್ಲಿಕ್ ಅಂತಾಗಿದೆ. ಹೀಗಾಗಿ ಜೀವನ ಅಂತೂ ನಡೆಸ್ಯಾರ, ಸಂಸಾರ ಚಂದದ, ಸಮಸ್ಯೆಗಳು ಬಂದಿಲ್ಲ. ವಿಚಿತ್ರ ಅಂದ್ರೆ ಮೂರು ಮಂದಿಗೂ ಒಂದು ಮೂರು ಬೇರೆ ಮನಿ ಕಟ್ಟಿ ಮೂರು ಜನರ ಜೊತೆ ಸುಂದರ ಚಂದ್ರ ಸಂಸ್ಕಾರ ನಡೆಸ್ಯಾರ, ಸಂಸಾರ ಆಯ್ತು. ಇದೊಂದು ಘಟನೆ ನನ್ನ ಮನಸ್ಸಿನಲ್ಲಿ ಅಚ್ಚಳಿದು ಉಳಿತದ. ಕೇಳಿ ನಿಮ್ಮ ಮನಸ್ಸಿನಿಗೂ ಇಂಥದೊಂದು ಘಟನೆ ಸತ್ಯವ ಸುಳ್ಳ ಅಂತ ಒಂದು ಪ್ರಶ್ನೆ ಬರೋದು ಸಹಜ. ಆದರೆ ಬಹುಶಃ ನೀವು ಒಪ್ಕೊಂತೀರಿ, ಯಾಕಂದ್ರೆ ಇಂಥವನ್ನ ಈಗಾಗಲೇ ಸಾಕಷ್ಟು ಕೇಳಿದ್ದೀರಿ ಅನಿಸುತ್ತೆ ಆ್ಯಕ್ಚುಲಿ. ಈಗ ಆಗಿದಾವ, ಆದರೆ ಎರಡು ಕೇಳಿದ್ದೀರಿ, ನಾನು ಮೂರು ನೋಡಿದ್ದೀನಿ ಅಷ್ಟೇ. ಇರಲಿ, ಇಂಥವು ಕೂಡ ಇರ್ತವೆ, ಒಪ್ಕೊಳ್ಳೇಬೇಕಿದನ್ನು. ಶ್ರೀ ಗುರುದೇವ್.